ಇದೇನು ರಸ್ತೆಯೋ ಬಾವಿಯೋ ತುಮಕೂರಿನ ಈ ಗ್ರಾಮದಲ್ಲಿ ಆ ಒಂದರ್ಥದ ಆಳವಾದ ಗುಂಡಿ ಬಿದ್ರು ನೋಡೋರಿಲ್ಲ ಕೇಳೋರಿಲ್ಲ ಈ ಬಗ್ಗೆ ಯಾರು ಕೂಡ ಮಾತನಾಡೋರೇ ಇಲ್ಲ ಪಾಲಸಂದ್ರ ಗ್ರಾಮ ಪಂಚಾಯಿತಿಯ ಕಿತ್ತಗಾನಹಳ್ಳಿಯಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇರುವಂತಹದ್ದು ಗುಂಡಿಗೆ ಬಿದ್ದು ಯಾರಾದರೂ ಸಾಯೋವರೆಗೂ ಕೂಡ ಅಧಿಕಾರಿಗಳು ಇತ್ತ ತಿರುಗೋದಿಲ್ಲ ಇಲ್ಲಿ ಕೇಳುವವರಿಲ್ಲ ಹೇಳುವವರಿಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಕಣ್ಣು ಮುಚ್ಚಿ ಕುಳಿತ ಪಾಲಸಂದ್ರ ಗ್ರಾಮ ಡಿ ಒ ಏನು ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥವಾಗ್ತಾ ಇಲ್ಲ ಸಮಸ್ಯೆ ಹೇಳಿಕೊಳ್ಳಲು ಫ್ರೀಡಂ ಟಿವಿಗೆ ಕರೆ ಮಾಡ್ತಿದ್ದಾರೆ ಗ್ರಾಮಸ್ಥರು ಪ್ರತಿನಿತ್ಯ ದೂರನ್ನು ಕೊಡ್ತಾ ಇದ್ದಾರೆ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಕೊಡಿಸುತ್ತೆ ನಿಮ್ಮ ಫ್ರೀಡಂ ಟಿವಿ ಕಾರಣ ನಾವು ಜನಪರವಾಗಿ ಜನರ ಧ್ವನಿಯಾಗಿದ್ದೀವಿ ಪಾಲಚಂದ್ರದ ಪಿ ಒ ಗ್ರಾಮ ಪಂಚಾಯತ್ನ ಪ್ರತಿಯೊಬ್ಬರು ಕೂಡ ಈ ಸ್ಟೋರಿಯನ್ನು ನೋಡಬೇಕು ಜನವಸತಿ ಪ್ರದೇಶದಲ್ಲೇ ಬಿದ್ದಿದೆ ದೈತ್ಯವಾದ ಗುಂಡಿ ಇದೇನು ರಸ್ತೆನಾ ಅಥವಾ ಬಾವಿನ ಅಂತ ಜನ ಮಾತನಾಡ್ತಾ ಇದ್ದಾರೆ ಇದನ್ನ ಈ ದೃಶ್ಯವನ್ನು ನೀವು ಗಮನಿಸಿ ನಾವು ತೋರಿಸ್ತಾ ಇದ್ದೀವಿ ಈ ದೃಶ್ಯವನ್ನ ಇದು ಏನಿದು ಮರಣ ಕೂಪದಂತೆ ಭಾಸವಾಗ್ತಾ ಇದೆ ಮರಣ ಕೂಪದಂತೆ ಭಾಸವಾಗ್ತಾ ಇರುವಂತಹ ಈ ಗುಂಡಿ ಅಲ್ಲಿನ ಏನು ಯಾರೋ ಅಲ್ಲಿನ ಅಧಿಕಾರಿಗಳು ಹೇಳಬೇಕು ಇದನ್ನ ಗುಂಡಿನ ಅಥವಾ ರಸ್ತೆನಾ ಎನ್ನುವಂತಹದ್ದು ಈಗ ಎಸ್ ಈ ಬಗ್ಗೆ ಮಾತನಾಡೋಣ ಅಲ್ಲಿನ ಗ್ರಾಮಸ್ಥರು ರತ್ನಮ್ಮ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಎಸ್ ಅಲ್ಲಿನ ಸ್ಥಳೀಯರು ಶಾಂತಮ್ಮ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಶಾಂತಮ್ಮ ಅಲ್ಲ ನಾವು ದೃಶ್ಯವನ್ನ ಗಮನಿಸ್ತಾ ಇದೀವಿ ಇದು ದೃಶ್ಯ ಇದು ಇದು ರಸ್ತೆನಾ ಅಥವಾ ಬಾವಿನ ಅಲ್ಲಿನ ಅಧಿಕಾರಿಗಳು ಯಾರು ಈ ಬಗ್ಗೆ ಯಾರನ್ನು ಕೂಡ ಅಥವಾ ನಿಮ್ಮ ಸಮೀಪಕ್ಕೆ ಬಂದು ಈ ವಿಚಾರವಾಗಿ ಚರ್ಚೆ ಮಾಡಿದಾರಾ ಇಲ್ವಾ ಪಿ ಡಿಒಗೆ ಅರ್ಜಿ ಕೊಟ್ಟಿಕ್ಕೆ ನಾವು ದಿನ ಫೋನ್ ಮಾಡೋದಿಕ್ಕೆ ಒಂದೇ ಒಂದ್ ದಿವ್ಸ ಬಂದು ನೋಡ್ಬಿಟ್ಟು ಮಣ್ಣು ನಾವ್ ರೋಡ್ ಒಡ್ಸ್ಕೊಡ್ತಿ ನೀವೇ ಒತ್ತಾಕಬೇಕು ಅಂತಾರೆ ಆ ನಾವು ಒತ್ತಾಕೋದಿ ಅಲ್ಲಿಂದ ಆಗುತ್ತ ಸರ್ ಹಂಗು ನಮ್ಮ ಯಜ್ಮಾಗ್ರು ಇದನ್ನ ಆ ಜೆ ಜೆನರ್ ಬಂದು ಲೈನ್ ಕೆಲಸ ಮಾಡಿದ್ರು ಅದನ್ನ ಸಿಮೆಂಟ್ ಹಾಕ್ಲಿಲ್ಲ ಅವ್ರು ನಾವೇ ಕ್ಲೀನ್ ಮಾಡ್ಕೊಳನ ಅಂತ ಹೋದ್ವ ನಮ್ ಯಜ್ಮಾಗ್ರು ಕಾಲ್ ಕುಸೇದಿದ್ದು ಕಾಲಿಗ್ ಒಂದ್ ಸ್ವಲ್ಪ ಒಂದು ಲೇಟ್ ಅದಕ್ಕೆ ಆ ಆಮೇಲೆ ಈಗ ಹೋಗಿ ಪಂಚಾಯ್ತಿಗೆ ಅರ್ಜಿ ಕೊಟ್ಟು ಅವ್ರೇನ್ ರೆಸ್ಪಾಂಡ್ ಮಾಡ್ತಿಲ್ಲ ಮುಂದೆ ಎರಡ್ ಮನೆಯವರು ಬಾತ್ರೂಮ್ಗಳು ಕಟ್ಕೊಂಡಿದ್ದಾರೆ ರೋಡ್ ಅಲ್ಲಿ ಸರ್ ನಾವ್ ಹೇಳಿದ್ರೆ ಅವರು ಅವ್ರ ಮನೆ ಮುಂದೆ ಅವ್ರು ಕಟ್ಕೊಂಡವ್ರೆ ಅಂತ ಮೆಂಬರ್ ಅಂತಾರೆ ಮೆಂಬರ್ಗಳು ಅಂತೂ ತಲೆನೇ ಕೇಳ್ಸ್ಕೊಣಲ್ಲ ಸರ್ ಮುಂದೆ ನೋಡಿ ಸರ್ ಅಲ್ಲಿ ಕಾಣಿಸ್ತಿದಾವಲ್ಲ ಬಾತ್ರೂಮ್ಗಳು ಅವು ರೋಡಿಗೆ ಕಟ್ಟಿದ್ದಾರೆ ಸರ್ ಬಂದು ಒಬ್ಬ ಅಲ್ಲಿ ಒಂದ್ ಕಲ್ ಸೈಜ್ ಗಲ್ ಬಿದ್ದಿದೆ ನೋಡಿ ಸರ್ ಅದನ್ನ ಮಧ್ಯ ರಸ್ತೆಗೆ ಎಳಿತಾರೆ ಯಾವಾಗ ಗಾಡಿ ನಿಲ್ಸೋದು ತಿರ್ಗಾಡಕ್ಕೆ ತುಂಬಾ ತೊಂದರೆ ಮಾಡಿದ್ದಾರೆ ಸರ್ ಏನ್ ಮಾಡೋದು ಅಂತ ನಮಗ್ ಗೊತ್ತಾಗ್ತಿಲ್ಲ ನಾವು ಪ್ರತಿ ತಾಲೂಕ್ ಪಂಚಾಯ್ತಿಗೂ ಕೊಟ್ಟು ಯಾರಿಗ್ ಕೊಟ್ಟರು ತಲೆ ಕೆಡ್ಸ್ಕೊಂತಿಲ್ಲ ಸರ್ ನಾವ್ ಏನ್ ಮಾಡೋದು ಶಾಂತಮ್ಮ ಗ್ರಾಮಸ್ಥರು ಶಾಂತಮ್ಮ ಹೇಳಿಕೊಳ್ತಾ ಇರ್ತಕ್ಕಂತಹ ಅವರ ಸಮಸ್ಯೆಗಳು ಫ್ರೀಡಂ ಟಿವಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಪ್ರಯತ್ನ ಮಾಡುತ್ತೆ ಇದು ನೀವು ಈಗ ದೃಶ್ಯವನ್ನ ಗಮನಿಸಿದ್ರಲ್ಲ ಇದು ಅಲ್ಲಿನ ಗ್ರಾಮಸ್ಥರಲ್ಲಿನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರಲಿ ಅಥವಾ ಸಂಬಂಧಪಟ್ಟಂತಹ ಯಾವ ಇಲಾಖೆಯವರು ಕೂಡ ಬಂದು ಗಮನಿಸ್ತಾ ಇಲ್ಲ ಈ ಬಗ್ಗೆ ಪರಿಹರಿಸುವಂತಹ ಭರವಸೆಗಳನ್ನು ಕೊಡ್ತಾ ಇಲ್ಲ ಆದರೆ ಏನು ಎಲೆಕ್ಷನ್ ಬರುವಾಗ ಸಮೀಪಕ್ಕೆ ಬರ್ತಾರೆ ಮತ ಕೇಳ್ತಾರೆ ಆದರೆ ನಮಗೆ ಒಬ್ಬ ಒಂದು ಗ್ರಾಮಕ್ಕೆ ಇರಬಹುದಾದ ಮೂಲಭೂತ ಸೌಕರ್ಯ ಇದು ಎಕ್ಸ್ಟ್ರಾ ಕೇಳ್ತಾ ಇಲ್ಲ ಜನ ಅಲ್ಲಿ ಅಲ್ಲಿ ಇರಬಹುದಾದ ಅಥವಾ ಇರಲೇಬೇಕಾದ ಮೂಲಭೂತ ಸೌಕರ್ಯ ಇದು ಅದು ಕೂಡ ಕೊಡಿಸೋದಕ್ಕೆ ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಪಾಪ ಜನ ಫ್ರೀಡಮ್ ಟಿವಿಯ ಮೊರೆ ಹೋಗ್ತಾ ಇದ್ದಾರೆ ಇದರಿಂದ ಅಧಿಕಾರಿಗಳನ್ನು ಎಚ್ಚರಿಸುವಂತಹ ಪ್ರಯತ್ನದಲ್ಲಿ ಜನ ಕೂಡ ಮುಂದೆ ಬಂದಿದ್ದಾರೆ ಇಷ್ಟಾದರೂ ಕೂಡ ಇನ್ನೂ ಅಧಿಕಾರಿಗಳು ಎಚ್ಚರಿಸಿ ಅಥವಾ ಎಚ್ಚರಿಕೆ ಗೊಳ್ಳದೆ ಇದ್ರೆ ಇದು ಅತ್ಯಂತ ಅಪಾಯಕಾರಿ ಜನ ಪಾಠ ಕಲಿಸ್ತಾರೆ ಜನ ಮುನ್ನುಗ್ಗಿ ನಿಮ್ಮ ಜೊತೆ ಪ್ರಶ್ನೆಯನ್ನು ಕೇಳೋದಕ್ಕೆ ಮುಂದಾಗ್ತಾರೆ ಇದು ಜನಪ್ರತಿನಿಧಿಗಳು ಈಗ ಎಚ್ಚರಗೊಳ್ಳಬೇಕಾದಂತಹ ಸಮಯ ಇದು ಜನರು ಈ ಮೂಲಭೂತ ಸೌಕರ್ಯಕ್ಕಾಗಿ ರಸ್ತೆಗೆ ಇಳಿಯುವ ಮುನ್ನ ನೀವು ರಸ್ತೆಗೆ ಇಳಿದು ಆ ರಸ್ತೆಯನ್ನು ಗಮನಿಸಿ ರಸ್ತೆನ ಅದು ಹೊಂಡದಂತಿದೆ ಬಾವಿತರ ಇದೆ ಯಾರಾದರೂ ದ್ವಿಚಕ್ರ ವಾಹನದವರು ಏನಾದರೂ ರಾತ್ರಿಯ ಸಮಯದಲ್ಲಿ ಏನಾದರೂ ಅಪ್ಪಿ ತಪ್ಪಿ ಆ ಭಾಗಕ್ಕೋದ್ರೆ ಸಾವಲ್ಲದೆ ಮತ್ತೊಂದಿಲ್ಲ ಅಲ್ಲಿ ಸಾವು ಮಾತ್ರ ಆತನ ಕಣ್ಣ ಮುಂದೆ ಬರುತ್ತೆ ಆ ತರಹದ ಹೊಂಡ ಅದು ಆಳವಾದ ಹೊಂಡ ಬಿದ್ದಿದೆ ಸಂಬಂಧಪಟ್ಟಂತಹ ಪಿ ಡಿಒ ಅಧಿಕಾರಿಗಳು ಮಲಗಿಕೊಂಡಿದ್ದಾರೋ ಅಥವಾ ಇನ್ನೇನು ಮಾಡ್ತಿದ್ದಾರೋ ದೇವರಿಗೆ ಗೊತ್ತು ಅಲ್ಲಿನ ಗ್ರಾಮಸ್ಥರು ಈಗ ಫ್ರೀಡಮ್ ಟಿವಿಯ ಮೊರೆ ಹೋಗಿದ್ದಾರೆ ಎಸ್ ಈ ಬಗ್ಗೆ ಸ್ವತಃ ಈಗ ಪಿ ಡಿ ಒ ರಮೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಸರ್ ನಮಸ್ಕಾರ ಸರ್ ನಿಮ್ಮ ವ್ಯಾಪ್ತಿಗೆ ಬರುವಂತಹ ರಸ್ತೆ ಅದು ಆ ಗ್ರಾಮದಲ್ಲಿ ಇರಬೇಕಾದ ಮೂಲಭೂತ ಸೌಕರ್ಯ ಅದು ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ ಎಸ್ ಪಿ ಒ ಅಧಿಕಾರಿಗಳು ನಮ್ಮ ಫೋನ್ ಸಂಪರ್ಕಕ್ಕೆ ಬಂದರು ಆದರೆ ಯಾವುದೇ ತರಹ ಉತ್ತರವನ್ನು ಕೊಡ್ತಾ ಇಲ್ಲ ನಾವು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತೀವಿ ಈ ತರಹದ ಸಮಸ್ಯೆ ಬಂದಾಗ ಜಾರಿಕೊಳ್ಳೋದಕ್ಕಿರೋದಲ್ಲ ಪಿ ಡಿಒ ಅಧಿಕಾರಿಗಳು ಜನರ ಸಮಸ್ಯೆ ಅಂತ ಬಂದಾಗ ಅದನ್ನ ಪರಿಹರಿಸಬೇಕಾದಂತಹ ಪಿ ಡಿಒ ಅಧಿಕಾರಿಗಳು ಮಾಧ್ಯಮದವರು ಕರೆ ಮಾಡಿದ್ರೆ ಕಾಲ್ ಕಟ್ ಮಾಡ್ತಾರೆ ಉತ್ತರಿಸೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದಾದ್ರೆ ಆ ಸ್ಥಾನದಲ್ಲಿ ಕೂತ್ಕೋಬೇಕಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಬೀಳುತ್ತೆ ಎನ್ನುವಂತಹದ್ದು ಪಿ ಡಿ ಒ ಅಧಿಕಾರಿಗಳಿಗೆ ಮತ್ತೆ ಮತ್ತೆ ನಾವು ಫೋನ್ ಸಂಪರ್ಕಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಆದರೆ ಫೋನ್ ಸಂಪರ್ಕ ಸಿಗ್ತಾ ಇಲ್ಲ ತಮ್ಮಲ್ಲಿ ಬೇಜವಾಬ್ದಾರಿತನ ತನ ತಾಂಡವವಾಡ್ತಾ ಇದೆ ತಮ್ಮ ಗ್ರಾಮಸ್ಥರು ಈಗ ಫ್ರೀಡಮ್ ಟಿವಿಯ ಮೊರೆ ಹೋಗಿ ಈ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಮುಂದಿರುವಂತಹ ಆಪ್ಷನ್ ನೀವುಗಳು ನಿಮ್ಮನ್ನು ಎಚ್ಚರಿಸುವಂತಹ ಪ್ರಯತ್ನ ನಾವು ಮಾಡ್ತೀವಿ ಆದರೆ ನಿಮಗೆ ಫೋನ್ ಅನ್ನ ಮಾಡಿದ್ರೆ ಫೋನ್ ಕಟ್ ಮಾಡ್ತೀರಾ ನಮಗೆ ಉತ್ತರ ಕೊಡುವುದಕ್ಕೆ ನೈತಿಕತೆ ನಿಮ್ಮಲ್ಲಿಲ್ವಾ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಗಟ್ಟಿ ಧ್ವನಿಯಲ್ಲೇ ನಾವು ಕೇಳ್ತೀವಿ ಈ ರಸ್ತೆಯ ಬಗ್ಗೆ ನಾವು ಮಾತನಾಡೋದಕ್ಕೆ ಪಿ ಡಿ ಒ ಅವರನ್ನು ಪಿ ಡಿ ಒ ರಮೇಶ್ರನ್ನ ಸಂಪರ್ಕಕ್ಕೆ ಪ್ರಯತ್ನಿಸಿದ್ರೆ ಪಿ ಡಿ ಒ ಕಾಲ್ ಅನ್ನು ಕಟ್ ಮಾಡ್ತಾರೆ ಆ ಸ್ಥಾನದಲ್ಲಿರುವಂತಹ ಪಿ ಡಿ ಒ ರಮೇಶ್ ಇದಾರಲ್ಲ ನಮ್ಮ ಫೋನ್ ಕಟ್ ಮಾಡ್ತಾರೆ ಉತ್ತರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಆ ಸ್ಥಾನ ನಿಮಗೆ ಬೇಕಾ ಒಂದು ಗ್ರಾಮಕ್ಕೆ ಬೇಕಾಗಬಹುದಾದ ಅಥವಾ ಇರಲೇಬೇಕಾದ ಮೂಲಭೂತ ಸೌಕರ್ಯಗಳನ್ನು ಜನ ಕೇಳ್ತಿದಾರ್ರೀ ಮೂಲಭೂತ ಸೌಕರ್ಯ ಅದು ಅದು ರಸ್ತೆನಾ ಅಥವಾ ಬಾವಿನ ಅದು ಜನರಿಗೆ ಆ ತರಹದ ವ್ಯತ್ಯಾಸ ಗೊತ್ತಾಗೋದಿಲ್ವಾ ನಿಮ್ಮಲ್ಲಿ ಪ್ರಶ್ನೆ ಮಾಡೋದಕ್ಕೆ ಫ್ರೀಡಮ್ ಟಿವಿಯ ಮೊರೆ ಮೊರೆ ಮೊರೆಗೆ ಬಂದಿದ್ದಾರೆ ಜನ ನಿಮ್ಮ ಜೊತೆ ನಿಮ್ಮ ಜೊತೆ ಪ್ರಶ್ನೆ ಮಾಡೋದಕ್ಕೆ ನಾವು ಬಂದರೆ ನಿಮ್ಮ ಜೊತೆ ನಾವು ಪ್ರಶ್ನೆ ಮಾಡೋದಕ್ಕೆ ಬಂದರೆ ನಿಮ್ಮ ಫೋನ್ ಸಂಪರ್ಕಕ್ಕೆ ಬಂದರೆ ನಮ್ಮ ಫೋನನ್ನು ಕಟ್ ಮಾಡ್ತೀರಿ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮಗೆ ಹಾಗಾದರೆ ನಿಮಗೆ ಆ ಸ್ಥಾನ ಬೇಕಾ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ನಾವು ಗಟ್ಟಿ ಧ್ವನಿಯ ಮೂಲಕ ಜನರ ಮುಂದೆ ಇಡ್ತಾ ಇದ್ದೀವಿ ಆ ಜನ ಪಾಠ ಕಲಿಸ್ತಾರೆ ಪಿ ಡಿಒ ರಮೇಶ್ರಿಗೆ ನಾವು ನಿರಂತರವಾಗಿ ಸಂಪರ್ಕಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಆ ಮನುಷ್ಯ ಫೋನ್ ರಿಸೀವ್ ಮಾಡ್ತಾರೆ ಆದರೆ ನಾವು ಪ್ರಶ್ನೆಯನ್ನು ಕೇಳಿದ್ರೆ ಉತ್ತರ ಕೊಡದೆ ನೀವು ಕಟ್ ಮಾಡ್ತೀರಿ ರಮೇಶ್ ಇದು ನೀವು ಎಚ್ಚರಗೊಳ್ಳಬಹುದಾದಂತಹ ಸಮಯ ಇದು ಈಗಲೂ ಕೂಡ ಕಾಲ ಮಿಂಚಿಲ್ಲ ಸಮಯಾವಕಾಶವಿದೆ ಆ ಜನರ ಸಮಸ್ಯೆಗೆ ಸ್ಪಂದಿಸಿ ನೀವು ಹೀರೋ ಆಗಬಹುದು ನಿಮ್ಮ ಗ್ರಾಮಸ್ಥರ ಆ ಸಮಸ್ಯೆ ಇದೆಯಲ್ಲ ಏನಾದರೂ ಅಪ್ಪಿ ತಪ್ಪಿ ದ್ವಿಚಕ್ರ ವಾಹನದವರು ಆ ಭಾಗಕ್ಕೂ ಹೋದರೆ ಆತನಿಗೆ ಸಾವಲ್ಲದೆ ಮತ್ತೊಂದು ಸಾಧ್ಯ ಇಲ್ಲ ಆತ ಪ್ರಾಣ ಕಳೆದುಕೊಳ್ಳಬಹುದು ಈಗಲೂ ಕೂಡ ನೀವು ಹೀರೋ ಆಗೋದಕ್ಕೆ ಅವಕಾಶ ಇದೆ ಈ ಕ್ಷಣ ನೀವು ಹೀರೋ ಆಗಬಹುದು ಈ ಗ್ರಾಮಸ್ಥರ ಈ ಈ ಸಮಸ್ಯೆಗೆ ನೀವು ಪರಿಹರಿಸಿದ್ರೆ ಪಿ ಒ ಮಿಸ್ಟರ್ ರಮೇಶ್ ನೀವು ಹೀರೋ ಆಗಬಹುದು ಎಚ್ಚರಗೊಳ್ಳಬೇಕಾದಂತಹ ಸಮಯ ಫ್ರೀಡಮ್ ಟಿ ವಿ ನಿಮ್ಮನ್ನ ಎಚ್ಚರಿಸ್ತಾ ಇದೆ ನಿಮ್ಮನ್ನ ವಿಮರ್ಶೆ ಮಾಡ್ತಾ ಇಲ್ಲ ನಿಮ್ಮನ್ನ ಟೀಕೆ ಮಾಡ್ತಾ ಇಲ್ಲ ನಿಮ್ಮನ್ನ ಎಚ್ಚರಿಸುವಂತಹ ಪ್ರಯತ್ನ ಫ್ರೀಡಮ್ ಟಿ ವಿ ಮಾಡ್ತಾ ಇದೆ ನಿಮ್ಮನ್ನು ಇದು ಎಚ್ಚರಿಸ್ತಾ ಇದೆ ಹೊರತಾಗಿ ಫ್ರೀಡಮ್ ಟಿ ವಿ ಫ್ರೀಡಮ್ ಟಿ ವಿ ನಿಮ್ಮನ್ನು ವಿಮರ್ಶೆ ಮಾಡ್ತಾ ಇಲ್ಲ ಟೀಕೆ ಮಾಡ್ತಾ ಇಲ್ಲ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಬ್ಲಾಕ್ ಮಾಡ್ತೀರಾ ನೀವು ಜನರ ಸಮಸ್ಯೆಯ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡೋಣ ಅಂತ ಫೋನ್ ಸಂಪರ್ಕಕ್ಕೆ ಬಂದರೆ ಫೋನನ್ನು ರಿಸೀವ್ ಮಾಡ್ತೀರಿ ಕಾಲ್ ಕಟ್ ಮಾಡ್ತೀರಿ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದಾದರೆ ಆ ಸ್ಥಾನ ನಿಮಗೆ ಬೇಕಾ ನಿಮಗೆ ಉತ್ತರಿಸೋದಕ್ಕೆ ಭಯ ಕಾಡ್ತಾ ಇದೆಯಾ ನಿಮ್ಮಲ್ಲಿ ನಿಮ್ಮಲ್ಲಿ ಅವ್ಯವಸ್ಥೆ ನಿಮ್ಮ ಗ್ರಾಮದಲ್ಲಿ ಅವ್ಯವಸ್ಥೆ ಅಥವಾ ನಿಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಅಥವಾ ನಿಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಈ ತರಹದ ಸಮಸ್ಯೆಗಳಿದೆ ಅದಕ್ಕೆ ಸ್ಪಂದಿಸಿ ಅಂತ ನಾವು ಎಚ್ಚರಿಸೋದಕ್ಕೆ ಫೋನ್ ಕಾಲ್ ಮಾಡಿದರೆ ಅದನ್ನು ಕಟ್ ಮಾಡ್ತೀರಿ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಬ್ಲಾಕ್ ಮಾಡ್ತೀರಿ ನಾಚಿಕೆಯಾಗಬೇಕು ಪಿ ಒ ಆಫೀಸರ್ಗೆ ನಾಚಿಕೆಯಾಗಬೇಕು ಗ್ರಾಮಸ್ಥರು ಅವರಿಗೆ ಬೇಕಾದ ಮೂಲಭೂತ ಸೌಕರ್ಯದ ಬಗ್ಗೆ ನಿಮ್ಮ ನಿಮ್ಮ ಬೇರೆ ಆಸ್ತಿಗಳನ್ನು ಕೇಳ್ತಾ ಇಲ್ಲ ಜನ ನೀವು ಕೊಡಬೇಕಾದಂತಹ ಮೂಲಭೂತ ಸೌಕರ್ಯದ ಬಗ್ಗೆ ಜನ ಮಾತನಾಡ್ತಿದಾರ್ರೀ ಫ್ರೀಡಮ್ ಟಿವಿಗೆ ಕಾಲ್ ಮಾಡಿ ದೂರ ಕೊಡ್ತಾ ಇದ್ದಾರೆ ನಾವು ಜನಪರ ಶಕ್ತಿ ನಾವು ಜನಪರವಾಗಿರುವವರು ನಾವು ಜನರ ಧ್ವನಿ ಹಾಗಾಗಿ ನಾವು ಧ್ವನಿಗೂಡಿಸ್ತಾ ಇದ್ದೀವಿ ನಾವು ಜನಸಾಮಾನ್ಯರ ಶಕ್ತಿಯಾಗಿ ಆ ಒಂದು ಬದ್ಧತೆಯನ್ನು ಇಟ್ಟುಕೊಂಡು ಜನರ ಧ್ವನಿಗೆ ನಾವು ಧ್ವನಿಗೂಡಿಸ್ತಾ ಇದ್ದೀವಿ ಆ ಕಾರಣಕ್ಕಾಗಿ ನಾವು ನಿಮಗೆ ಫೋನ್ ಮಾಡಿದ್ರೆ ನಮ್ಮ ಕರೆಯನ್ನು ಕಾಲ್ ಕಟ್ ಮಾಡ್ತೀರಿ ನಮ್ಮ ಕರೆಗೆ ಉತ್ತರಿಸೋದಿಲ್ಲ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತೀರಾ ನೀವು ನಿಮ್ಮನ್ನು ತೋರಿಸೋ ರೀತಿಯಲ್ಲಿ ನಾವು ಕೂಡ ತೋರಿಸ್ತೀವಿ ನಮ್ಮ ಸಮಸ್ಯೆಗೆ ಅಥವಾ ಜನರ ಸಮಸ್ಯೆಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾವು ಕಾಲ್ ಮಾಡಿದ್ರೆ ನೀವು ಕಾಲನ್ನು ಕಟ್ ಮಾಡ್ತೀರಾ ಹಾಗಾದರೆ ಪಿ ಡಿ ಒ ರಮೇಶ್ರನ್ನು ನಾವು ಕೂಡ ತೋರಿಸ್ತೀವಿ ನಿಮ್ಮನ್ನು ಎಚ್ಚರಿಸುವಂತಹ ಪ್ರಯತ್ನಗಳನ್ನು ನಮ್ಮ ನಿಮ್ಮನ್ನು ಎಚ್ಚರಿಸುವಂತಹ ಪ್ರಯತ್ನಕ್ಕೆ ನೀವು ತಡೆ ಒಡ್ಡೋದಾದರೆ ನಮ್ಮ ಪ್ರತಿನಿಧಿಯನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡ್ತೀವಿ ಆಗ ನೀವು ನಮ್ಮ ಪ್ರತಿನಿಧಿ ಜೊತೆ ಉತ್ತರಿಸಬೇಕಾಗುತ್ತವೆ ನೇರ ನೇರ ನಿಂತುಕೊಂಡು ಮೂಗಿನ ಕೆಳಗೆ ಪ್ರಶ್ನೆ ಮಾಡ್ತಾರೆ ನಮ್ಮ ಪ್ರತಿನಿಧಿ ಆಗ ನೀವು ಉತ್ತರಿಸಬೇಕಾಗುತ್ತೆ ಮಿಸ್ಟರ್ ಪಿ ಒ ರಮೇಶ್ ಸಾಹೇಬ್ರೆ ಇದು ನಿಮ್ಮ ಜವಾಬ್ದಾರಿಯೂ ಕೂಡ ಹೌದು ನಿಮ್ಮನ್ನ ಟೀಕೆ ಮಾಡುವಂತಹ ಉದ್ದೇಶವೋ ಅಥವಾ ನಿಮ್ಮನ್ನ ವಿಮರ್ಶೆ ಮಾಡಬೇಕು ಅನ್ನುವಂತಹ ದುರುದ್ದೇಶ ನಮ್ಮದಲ್ಲ ನಿಮ್ಮನ್ನ ಎಚ್ಚರಿಸಬೇಕು ಜನರ ಧ್ವನಿಗೆ ಫ್ರೀಡಮ್ ಟಿವಿ ಧ್ವನಿಗೂಡಿಸಬೇಕು ಎನ್ನುವಂತಹ ಉದ್ದೇಶದಿಂದಲೇ ನಿಮಗೆ ನಾವು ಫೋನ್ ಕಾಲ್ ಮಾಡಿದ್ವಿ ಆದರೆ ನೀವು ಉತ್ತರಿಸ್ಲಿಲ್ಲ